ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ನನ್ನ ಹೆಸರು ಜಯಮಣಿ. ನಾನು ಮುಂಬೈನಲ್ಲಿ 45 ವರ್ಷ ಅಲ್ಲಿ ವಾಸ ಮಾಡುತ್ತಿದ್ದೆ. ನಮ್ಮನೆ ಕೆಳಗೆ ಅನಸೂಯ ನಾಯಕ ಅಂತ ಒಬ್ಬರಿದ್ದರು. ಅವರು ನನಗೆ ಬಾಬಾನ ಪರಿಚಯ ಮಾಡಿಸಿದರು. ನನಗೆ ಆಗ 50 ವರ್ಷ. ಬಾಬಾನ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೆ 50 ವರ್ಷ. ಅವರು ಒಂದೇ ಭಾವನೆಯಿಂದ ಯಾವಾಗಲೂ ನನ್ನ ಮಗಳು ಅಂತ ಹೇಳಿದ್ರು. ಬರದೇ ಇದ್ದ ದಿವಸ ಫೋನ್ ಮಾಡಿ ಕರೆಸ್ತಿದ್ರು. ಯಾವತ್ತಾದರೂ ಅಲ್ಲಿ ಪೂರಿ ಮಾಡಿದಾಗ, ಆಮ್ರಸ ಮಾವಿನ ಹಣ್ಣು ಇದು ಮಾಡಿದಾಗ, ಜಯಮಣಿ ಗಿರಿಜಾನ ಕರಿ, ನೀವು ಬರದೇ ಇದ್ರೆ ಫೋನ್ ಮಾಡಿಸ್ತಿದ್ರು. ಅವರು ಮ್ಯಾನೇಜರ್ ಇರ್ತಿದ್ರ, ಫೋನ್ ಮಾಡಿಸ್ತಿದ್ರು. ಆಮೇಲೆ ಹೋಗ್ತಿದ್ವಿ ನಾವು. ಬಾಬಾ ಇದ್ದಾಗ ಮಾತ್ರ ದಿವಸ ಹೋಗ್ತಿದ್ವಿ. ಅಂದರೆ ನಾವು ಊಟ ಮಾಡ್ತಿರ್ಲಿಲ್ಲ, ಬೆಳ್ಳುಳ್ಳಿ ಇಲ್ಲ ಇದ್ದಿದ್ದರಿಂದ ನಾವು ಊಟ ಮಾಡ್ತಿರ್ಲಿಲ್ಲ. ಮನೆಯಿಂದ ಇಷ್ಟು ಉಪ್ಪಿನಕಾಯಿ ತಂದು ಆಶ್ರಮದನ್ನ ಹಾಕ್ಕೊಂಡು ಅಲ್ಲಿ ನಾವಿಬ್ಬರು ಊಟ ಮಾಡ್ತಿದ್ವಿ. ಅದು ಬಾಬಾನಿಗೂ ಗೊತ್ತಿತ್ತು. ಹೀಗೆ ನಡೀತಿರುವಾಗ ಒಂದು ದಿವಸ ನಾನು ಅಮೇರಿಕಾಗೆ ಹೋಗಬೇಕಾಯಿತು ನನ್ನ ಯಜಮಾನರ ಜೊತೆ. ಆಗ ಅವ್ರು ನನ್ನ ಕರೆದು ಹೇಳಿದ್ರು, ಎಷ್ಟು ದಿವಸಕ್ಕೆ ಬರ್ತೀಯ ಅಂತ. ನಾನು 4 ತಿಂಗಳಿಗೆಲ್ಲ ಬರ್ತೀನಿ ಬಾಬಾ ಅಂದೆ. ಬೇಗ ಬಂದ್ಬಿಡು, ಬೇಗ ಬಂದ್ಬಿಡು, ಆಗ್ತೀವಿ ಆಗಲಿ ಬಾಬಾ ಅಂದೆ. ಕೈ ನೀಡಿದ್ರು. ಕೈ ನೀಡಿದಾಗ ಅದರಲ್ಲಿ ವಿಭೂತಿ ಹಾಕಿದರು. ನೀನು ನಿನ್ನ ಗಂಡ ಸುಖವಾಗಿ ಹೋಗಿ ಬರ್ತೀಯ, ಇದನ್ನು ಭದ್ರವಾಗಿ ಇಟ್ಕೊಂಡ್ರೆ ವಿಭೂತಿ ಕೊಟ್ಟರು ಕೈನಲ್ಲಿ. ಇಷ್ಟು ಪುಟ್ಟ ಬಾಟ್ಲಲ್ಲಿ ತುಂಬಿದ್ದೀನಿ ನಾವು ವಿಭೂತಿ. ಅದನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಹಂಗೆ ಕಬರ್ನಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹಂಗೆ ಬಾಂಬೆನಲ್ಲೇ ಇದ್ದೆ. ಪುನಃ ಒಂದು ದಿವಸ ನನ್ನ ಇದು ಎಲ್ಲರೂ ಕೂತಿದ್ರು, ಊಟ ಮಾಡ್ತಿರುವಾಗ ಕೂತಿದ್ರು. ಅದು ಮಧ್ಯಾಹ್ನ ಊಟ ಮಾಡಿ ಅವರು ಸೋಫಾದಲ್ಲಿ ಬಂದು ಕೂತ್ಕೊತಾ ಸ್ವಲ್ಪ ಹೊತ್ತು ಆರಾಮಾಗಿ ಮಾಡಿಬಿಟ್ಟು ಆಮೇಲೆ ಒಳಗೆ ಹೋಗ್ತಿದ್ರು. ಎಲ್ರಿಗೂ ಒಂಥರ ನೋಡು, ಹೀಗೆ ಸುಮ್ಮನೆ ಹೀಗೆ ಬನಿಯನ್ ತೆಗೆದ್ರು, ನೋಡು ಅಂದರು. ಎಲ್ಲರೂ ಏನು ಒಬ್ಬರ ಹಿಂದೆ ಒಬ್ಬರು ಓಡಿದ್ದು ಅಷ್ಟು ಜನ ಓಡಿದ್ರು. ನಾನು ಹೇಳಲೇ ಇಲ್ಲ, ನಾನು ಯಾವಾಗಲೂ ಮುಂದೆ ಹೋಗ್ತಾನೆ ಇರಲಿಲ್ಲ. ಅದು ನಿನಗೇನು ನೋಡಿಬಿಡವ ಇಲ್ಲಿ ಬಾಬಾ ಅಂತ ಕರೆದ್ರು. ನೋಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಸಿದ್ಧಿ ಬೇಕಾ ಗಣಪತಿ ಹಾಗೆ ಚಿನ್ನ ಬಳಿ ಎರಡೂ ಕಾಣಿಸ್ತಿತ್ತು. ಅಷ್ಟೊಂದು ಏನಪ್ಪ ಆಡಂಬರದಿಂದ ಕಾಣಿಸ್ತಿತ್ತು. ಎಲ್ಲ ಅಲಂಕಾರ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು. ಒಬ್ಬೊಬ್ಬರಿಗೆ ಬರೀ ಚಿನ್ನ ಕಾಣಿಸ್ತು, ಒಬ್ಬೊಬ್ಬರಿಗೆ ಬರೀ ಬೆಳ್ಳಿನಲ್ಲಿ ಕಾಣಿಸ್ತಿತ್ತು. ನಾ ಗಣಪತಿ ರೂಪ ದರ್ಶನ ಕೊಟ್ಟರು. ಇಲ್ಲಿಂದ ಇಲ್ಲಿವರೆಗೂ ಬೆಳ್ಳಿ ಗಣಪತಿ, ಅದರಲ್ಲಿ ಚಿನ್ನದ ರೇಖೆಗಳೆಲ್ಲ ಇತ್ತು. ಅವ್ರು ಪೂರ್ತಿ ಅಲಂಕಾರ ಮಾಡಿ ತೋರಿಸಿದ್ರು. ಅಷ್ಟೇ, ತಿರ್ಗಾ ಹಿಂಗಂದ್ರು ಏನು ಗಣಪತಿ ಇಲ್ಲ ಎಂಥದ್ದು ಇಲ್ಲ. ಆಮೇಲೆ ಒಂದು ದಿವಸ ಅವರು ಬಿಲ್ಡಿಂಗ್ ಆಗಾಗ ಬರ್ತಿದ್ರು, ನಾಯಕರ ಮನೆಗೆ ಬರ್ತಿದ್ರು. ಆಗ ನಾವೇ ಒಂದೇ ಬಿಲ್ಡಿಂಗ್, ನಮ್ಮ ಬರೀ 5 ಜನ ಒಟ್ಟಿಗೆ ಒಳ್ಳೆ ಫ್ರೆಂಡ್ಸು. ನಾವುಗಳು ಮಾತ್ರ ಅಲ್ಲಿ ಅವ್ರು ಬಂದಾಗ ಅವ್ರ ಮನೆಗೆ ಹೋಗ್ತಿದ್ವಿ. ನಮ್ಗೆ ಹೇಳಿ ಕಳಿಸೋರು. ಸರಿ, ಒಂದು ದಿವಸ ಏನಾಯಿತು ಅಂತಂದರೆ, ಎಲ್ಲ ನೋಡು ಉಗ್ರ ಡಬ್ಬಿ ತರ್ತಿದ್ದ, ಡ್ರೈವರ್ ಜೊತೇಲಿ ಬರ್ತಿದ್ದ, ಕೆಲವು ಹಾಡುಗಳು ಕ್ಯಾಸೆಟ್ ಇಟ್ಕೊಂಡು ಬರೋರು ಬಾಬಾ ಮೇಲೆ. ಸ್ವಲ್ಪ ಹೊತ್ತು ಹಾಡುಗಳು ಕೇಳೋರು. ಅವ್ರ ಮನೆ ಎಳ್ನೀರು ಟೀ ಎಲ್ಲ ರೆಡಿಯಾಗಿ ಇಡ್ತಿದ್ರು ಬಾಬಾಗೆ. ಅದನ್ನು ತಗೊಂಡ್ಮೇಲೆ ಸುಮ್ಮನೆ ಮಾತಾಡೋದು ಇದು ಮಾತಾಡ್ತಿದ್ರು. ಒಂದು ದಿವಸ ಅವ್ರು ಉಗುಳು ಡಬ್ಬಿಲಿ ನೋಡು ಅಂತಂದರೆ, ಅದ್ರ ಕೈಗೆ ಹಾಕೊಳ್ಳೋ ಬ್ರೇಸ್ಲೆಟ್ ಕೆಂಪಿಂದು ಕಾಣಿಸೋ ಒಂದೇ ನಿಮಿಷನೇ, ತಿರ್ಗಾದಲ್ಲಿ ಏನೂ ಇರಲಿಲ್ಲ. ಅದೇ ಥರ ಯಾವಾಗಲೂ ಬರ್ತಿದ್ರು, 1 ತಿಂಗಳು 2 ತಿಂಗಳಿಗೊಂದ್ಸಲ ಬರ್ತಿದ್ರು ಮನೆಗೆ. ಅಲ್ಲಿ ಊಟ ಆದಮೇಲೆ ಬರ್ತೀವಿ ಅವ್ರು ತಿಳಿಸ್ತಾ ಇದ್ರು ನಾಯಕರಿಗೆ. ಮಾರನೇ ದಿವಸ ಊಟ ಆದ ತಕ್ಷಣ 1:30 ಬರೋರು, 3 ಗಂಟೆವರೆಗೂ ಕೂತ್ಕೊಂಡಿರೋರು. ಮಧ್ಯಾಹ್ನ ಭಜನೆ ನಂತರ ಮರಾಠಿ ಬೇಕಾದಷ್ಟು ಜನ ಹಾಡೋರು ಇದ್ರು, ಎಲ್ಲ ಮರಾಠಿ ಭಜನೆಗಳು. ಅದನ್ನೆಲ್ಲ ಮುಗಿಸಿದ್ಮೇಲೆ ಆರತಿ ಆದಮೇಲೆ ಊಟ, ಬಾಬನ ಊಟ ಫಸ್ಟು, ಆಮೇಲೆ ಬಂದು ಭಕ್ತರಿಗೆ ಊಟ. ಅದಾದಮೇಲೆ ಆರಾಮ ಮಾಡ್ಕೊಂಡು ಅವ್ರು ಯಾವಾಗ ಬೇಕೋ ಬರ್ತಿದ್ರು. 2 ಗಂಟೆ ಎಷ್ಟೊತ್ತಿಗೆ ಬರ್ತಿದ್ರು, 3:30 ಮನೇಲಿ ಇರ್ತಿದ್ರು. ಆಗ ಒಂದು ದಿನ ಏನಾಯಿತು ಅಂತಂದರೆ, ಇದೇ ಆತ ಬಾಯ್ತಿಗೆ ಸಮಂತಕ ಮಣಿ ತೆಗೆದಿದ್ರು. ಎಲ್ಲರೂ ನೋಡಿದ್ರು, ಅದನ್ನು ನೋಡಿದ್ರು ಅವ್ರ ಬಾಯ್ನಲ್ಲಿ. ಬಾಂಬೆ ಅದೇ ಅವ್ರ ಮನೇಲಿ, ನಾಯಕ್ ಮನೇಲಿ ನಾವೆಲ್ಲ ಕೂತಿರುವಾಗ ಬಂದರು. ಒಂದು ದಿವಸ ಬಾಬಾ ಎಲ್ಲ ಮುಗಿಸ್ಕೊಂಡೆ ಮನೆಗೆ ಬಂದರು. ಆಗ ಭಜನೆಲ್ಲ ಏನಿಲ್ಲ, ಸುಮ್ಮನೆ ಮಾತಾಡೋರು ಅಷ್ಟೇ. ಆಗ ಆ ಟೈಮ್ನಲ್ಲಿ ಎಲ್ಲರೂ ನೋಡಿ ನೀವು ಬಾ ಅಂತ ಇದ್ದಾರೆ, ಇಷ್ಟು ದೊಡ್ಡ ಸಮಂತಕ ಮಣಿ ಅದು ಒಳಗೆ ಅಲ್ಲೇ ಇತ್ತು. ಅದು ಅಷ್ಟೇ, ಒಂದು 5 ನಿಮಿಷ ಅಷ್ಟೇ, ಆಮೇಲೆ ಏನು ಕಾಣಿಸ್ತಿಲ್ಲ. ನೋಡು ಎಲ್ಲ ಏನಿದೆ ನೋಡು ಅಂತ ಎಲ್ರಿಗೂ ಹೇಳಿದರು. ನೋಡಿದ್ವಿ, ಎಲ್ಲ ನೋಡಿದ್ವಿ. ಆಮೇಲೆ ಇದಾಯಿತು, ಸರಿ 1 ನಿಮಿಷ, ಆಮೇಲೆ ಏನು ಇರಲಿಲ್ಲ. ಹೊರಗೆ ಹೋಗುವಾಗ ಅವರಿಗೆ ಒಂದಿಷ್ಟು ಮೊಸರು ಸಕ್ಕರೆ ಹಾಕಿ ಮೊಸರು ಕೊಡಬೇಕು. ಆಗ ಅದೇ ಕಡೆ ಆಮೇಲೆ ಹೊಟ್ಟೆ ತಿರುಗ ಒಳಗೆ ಬರ್ತಿರ್ಲಿಲ್ಲ. ಒಂದ್ಸಲ ಕಾಲು ಹೋಗಿಬಿಟ್ರೆ ಬರ್ತಿರ್ಲಿಲ್ಲ. ಒಂದು ದಿವಸ ಏನಾಯ್ತು, ಅವರು ಹೇಳದೆ ಕೇಳದೆ ಬಂದುಬಿಟ್ರು.
ಅವರು ನಾಯಕ್ ತಾಯಿ ಅವರು ಅಮ್ಮ ಹುಷಾರಿಲ್ಲಂತ ಎಲ್ಲ ಹೊರಗಡೆ ಹೋಗಿದ್ಲು. ಅವರು ನಾನು ಗಿರಿಜಾಯಿನ್ ಮಾಡಿ ಕೆಳಗೆ ಇಂಥ ಹಾಡು ಹೇಳ್ಸ್ಕೊತಾ ಇದ್ವಿ. ಆಮೇಲೆ ಅದು ನಮ್ಮ ಫ್ರೆಂಡ್ ಮಗಳು ಬಂದ್ಲು, ಬಾಬಾ ಅವ್ರ ಮೇಲೆ ಹೋಗ್ಬಿಟ್ಟು ಏನು ಕೋಪ ಹೊರಲು ದುರ್ದುರ್ ಬರ್ತಿದ್ದಾರೆ ಆಂಟಿ ನೋಡಿ ಅಂತಂದರು. ನಾನು ಅಷ್ಟೊಂದು ಕೊಳಗಿಂದ ಹೊರಗೆ ಬಂದೆ. ಆಮೇಲೆ ಬಾಬ ನಮ್ಮನೆಗೆ ಬರ್ತೀರ ನೀವು ಅಂತ ಕೇಳಿದೆ. ನಾವು ಕರ್ಕೊಂಡೋಗಿ ಬರ್ತೀನಿ ಇದು ಒಂದೇ ಬಿಲ್ಡಿಂಗು. ಆಮೇಲೆ ಮೇಲೆ ಓಡೋಡಿ ಹೋದೆ. ನಮ್ಮ ಯಜಮಾನ್ರಿಗೆ ನಂಬಿಕೆ ಇರಲಿಲ್ಲ, ತಿರುಪತಿ ದೇವರು ಬಿಟ್ಟು ಯಾವುದೂ ನಂಬ್ತಿರಲಿಲ್ಲ. ನಾನು ಫೋರ್ಸು ಮಾಡ್ತಿರ್ಲಿಲ್ಲ ಬಾ ಅಂತ ನನ್ನನ್ನು ಕರ್ಕೊಂಡೋಗಿ ಬಿಟ್ಬಿಡ್ತಿದ್ರು ಆಶ್ರಮದಲ್ಲಿ. ನಿನ್ನ ಗಂಡನ ಒಂದಿಷ್ಟು ಕರ್ಕೊಂಬ ಅಂತ ನನ್ನ ಗಂಡ ಇಲ್ಲಿ ಬರೋದಿಲ್ಲ ಬಾಬಾ ಅಂತ ಹೇಳಿದೆ ನಾನು. ಸರಿ ನೀನು ಬರ್ತೀಯ ಅಷ್ಟೇ ಒಳ್ಳೇದಾಯ್ತು ಬಾ ಅಂತಂದ್ರೆ. ಅವರೆಲ್ಲೋ ಅಮೇರಿಕಾಗೆ ಹೋಗ್ತಾಯಿದ್ವಿ, ಅದಕ್ಕೆ ಎಂಥದೋ ತಕೊಂಬರಕ್ಕೆ ಹೋಗಿದ್ರು, ಹೊರಗಡೆ ಹೋಗಿದ್ರು ಎಂಬಸ್ಸಿಗೆ. ಆಮೇಲೆ ಬಂದು ಅವ್ರು ನಮಸ್ಕಾರ ಮಾಡಿಬಿಟ್ಟು ಬರೀ ಹೆಂಗಸದ ನಾಲ್ಕೈದು ಜನ ಅವ್ರು ಹೊರಗೆ ಓಡೋಗಿ ಹೊಟ್ಟೋದ್ರು. ಅಷ್ಟೊತ್ತಿಗೆ ನಾಯಕ್ ಓಡೋಡಿ ಬಂದು ಪಕ್ಕದ ಮನೇಲಿ ಫೋನ್ ಮಾಡಿದ್ರು, ಬಾಬಾ ಬಂದಿದ್ದಾರೆ ಜೈನಿ ಮನೇಲಿ ಕೂತಿದ್ದಾರೆ ಅಂತ. ಓಡೋಡಿ ಬಂದು ಹಿಂಗೆ ಕೂದಲು ಹಿಡಿದ್ರು ನೋಡು, ಅವ್ರಿಗೆ ಎಷ್ಟು ನೋವಾಗಿ ಇರಬೇಕು ನಾನು ಈಗ ತಿಳ್ಕೊತೀನಿ. ಹಿಂಗೆ ಹಿಡಿದ್ಬಿಟ್ರು ಕೂದಲು. ಎಲ್ಲಿ ಹೋಗಿದ್ದೆ ನಾನು ಬಂದಿದ್ದು ಗೊತ್ತಿರಲಿಲ್ಲ, ನಾವು ಬರೋದು ಹೇಳಲಿಲ್ಲಲ್ವಾ ಬಾಬಾ, ನಮ್ಮ ಅಮ್ಮ ನೋಡೋಕ್ಕೆ ಹೋಗಿದ್ದೆ. ಅಷ್ಟು ಸಮಾಧಾನ ಆದರು. ಆಮೇಲೆ ನಾನೇ ಮನೇಲಿ ಟೀ ಮಾಡಿಕೊಟ್ಟೆ, ಎಲ್ಲ ಕುಡಿದ್ರು. ಸರಿ ತಿರ್ಗಾ ಹೋದ್ರು. ನಾವು ಮನೆ ಒಳಗೆ ಬರೋಕ್ಕೆ ಮುಂಚೆ ಏನು ಮಾಡಿದೆ, ಗಿರಿಜಾನು ಕೆಳಗೆ ಇದ್ಲು. ನಾನು ಗಿರಿಜಾ ಬಾಬಾ ಬಂದಿದ್ದಾರಂತೆ, ಯಾವ್ದು ಹುಡುಗಿ ಯಾವ್ದು ಹೇಳ್ತು, ನಾವು ಮೇಲೆ ಹೋಗ್ತಾ ನೀನು ಹಿಂದೆ ಬಾ ಅಂತಂದೆ. ಅಷ್ಟೊತ್ತಿಗೆ ಬಾಬಾ ಕೋಪ ಮಾಡ್ಕೊಂಡು ಏನು ಮಾಡಿದರು, ಕಾಲು ಹೊರಗಿಟ್ಬಿಟ್ಟಿದ್ರು ಅನ್ಸಿಯಮ್ಮಿಂದ. ಕಾಲು ಅದು ಒಂದು ದಿವಸ ಕಾಲು ಹೊರಗಿಟ್ಬಿಟ್ಟಿದ್ರು. ಕೋಪ ಅಂದರೆ ಕೋಪ ಬರಲಿಲ್ಲ ನಾವಿಬ್ಬಿರಂತ. ಆಮೇಲೆ ಅಂದರೆ ಬಾಬಾ ನಾನು ಬೇಡ್ಕೊತೀನಿ ಬಾಬಾ, ತಪ್ಪಾಯ್ತು ನೀವು ಒಳಗೆ ಮುಂದೆ ಬರಬೇಕು ಅಂತ. ತಿರ್ಗಾ ಒಳಗೆ ಬಂದು ಅರ್ಧ ಗಂಟೆ ಕೂತ್ಕೊಂಡು ತಿರ್ಗಾ ಇನ್ನೊಂದು ಸಲ ಮೊಸರು ತಗೊಂಡು ಹೋದರು. ಅದಕ್ಕೆ ನಮ್ಮ ಫ್ರೆಂಡಿಗೆ ಒಂಥರ ಇದಾಗೋಯ್ತು ಜಲಸ್. ಇಷ್ಟು ದಿವಸ ಅವರು ಒಂದು ಸಲ ಹೊರಗೆ ಹೋದ್ರೆ ಒಳಗೆ ಬರ್ತಿರ್ಲಿಲ್ಲ, ಇವತ್ತು ನೀ ಕರೆದು ಒಳಗೆ ಬಂದು ಇನ್ನೊಂದು ಸಲ ಮೊಸರು ತಗೊಂಡಿದ್ದಾರೆ, ಅವ್ರಿಗೆ ಒಂಥರ ಜಲಸ್. ಆಗಲಿಂದ ನನ್ನನ್ನು ನೋಡಿದ್ವಿ, ಓ ಬಾಬಾ ನಿನ್ನೇ ಮಾತಾಡ್ತಾರೆ ನಮ್ಮನ್ನೆಲ್ಲ ಬಿಟ್ಬಿಟ್ರು ಅಂತ. ನಂದು ಎಲ್ರಿಗೂ ಒಂದೇ ಥರ, ನೀವೆಲ್ಲ ಮಾತಾಡ್ತೀರಿ ನಮ್ಮ ಮಾತು ಆಡೋದಿಲ್ಲ, ನನಗೆ ಅರ್ಥನೂ ಆಗ್ತಿರ್ಲಿಲ್ಲ, ಅವ್ರ ಭಾಷೆ ಅರ್ಥ ಆಗ್ತಿರ್ಲಿಲ್ಲ ಧಾರವಾಡ ಭಾಷೆ. ಎರಡನೇದು ಅವ್ರದ್ದು ನಾಲ್ಗೆಯಿಂದ ಸರಿಯಾಗಿ ಬರ್ತಿರ್ಲಿಲ್ಲ. ನಾನೇ ನನಗೆ ಅರ್ಥನೂ ಆಗೋದಿಲ್ಲ ಅವ್ರು ಮಾತಾಡೋದು, ನೀವುಗಳೇ ಮಾತಾಡ್ತೀರಿ ನನ್ನ ಮೇಲೆ ಯಾಕೆ ಇದು ಮಾಡ್ತೀರಿ ಅಂತಂದೆ. ಅಷ್ಟೇ ಬಾಬನಿಗೆ ಅದು ಗೊತ್ತಿಲ್ಲ. ಗಿರಿಜನ ಮಗಳು ಇದಕ್ಕೆ ಹೋದ್ಲು ಸಿ ಎ ಪರೀಕ್ಷೆ ಕಟ್ಟಿದ್ಲು. ಅದರಲ್ಲಿ ಅವಳಿಗೆ ಇದಾಗಲಿಲ್ಲ, ಬಾಬಾ ಅವ್ರ ಮನೆಗೆ ಬಂದರು. ಗಿರಿಜಾ ಮನೆಗೆ ಗೊತ್ತಿರಲಿಲ್ಲ. ನಾನು ಗಿರಿಜಾ ಮನೆಗೆ ಹೋಗೋಕ್ಕಿಂತ ಕೆಳಗೆ ಬಂದೆ. ಆಗ ಬಾಬಾ ಅಂದರು, ಗಿರಿಜಾ ಮನೆ ಇದೆ ಅಂದರೆ ಇಲ್ಲೇ ಇದೆ, ಆ ಡ್ರೈವರ್ಗೆ ಹೇಳಿದೆ ಇದೆ ನಾಲ್ಕನೇ ಮನೆ ಪಾವ ಅಂದರೆ ಹೀಗೆ ಸುತ್ಕೊಂಡು ಹೋಗಬೇಕು ಒಂದೇ ಅಂತ. ಇಲ್ಲೆಲ್ಲ ನೀನು ಬಾ ಅಂತ. ಬಾಬಾ ಯಾರು ಹೆಂಗಸರು ಗಾಡಿಯಲ್ಲಿ ಕೂರಿಸ್ಕೊತಿರ್ಲಿಲ್ಲ, ನನಗೆ ಒಂಥರ ಆಯ್ತು ಹೋಗಿ ಕೂತ್ಕೊಳ್ಳೋಕ್ಕೆ. ಇಲ್ಲೆಲ್ಲ ಏನೇ ಬಾ ನಾನೇ ಕರಿತಾ ಇದ್ದೀನಿ ಅಂತಂದರು. ಅವ್ರ ಮನೆ ಹೋಗಿ ಇಳಿದೆ, ಅಲ್ಲಿ ನಮ್ಮ 4 ಜನ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಎಲ್ಲನೂ ಬಂದು 5 ಜನನೇ ಇದ್ವಿ, ಎಲ್ಲ ಬಂದರು. ಆಮೇಲೆ ಗಿರಿಜನ ಮಗಳು ಇದ್ಲು, ನನಗೆ ಈ ಸಲ ಪಾಸಾಗಲಿಲ್ಲ ಬಾಬಾ, ನೀವು ಹೇಳಿದ್ರೆ ಖಂಡಿತ ಪಾಸಾಗತ್ತೆ ಅಂತ. ಪಾಸ್ ಆಗಲಿ ನನ್ನ ಆಶ್ರಮಕ್ಕೆ ಕಾಲಿಡೋದಿಲ್ಲ ಅಂತ ಅಂದ್ಲು. ಅವಳು ಚಿಕ್ಕಂದಿನ ನೋಡಿದಾಳಲ್ಲ, ಅಷ್ಟೇ ಇದು ಇತ್ತು ಅಭ್ಯಾಸ ಅಂತ ಮಾತಾಡಿ. ನಾನು ಇನ್ಮೇಲೆ ಆಶ್ರಮ ಕಾಲಿಡೋದಿಲ್ಲ ಅಂತ ಅಂದ್ಲು. ಏನಿಲ್ಲ ನಿಂಗೆ. ಆಮೇಲೆ ಮಂಚದಲ್ಲಿ ಕೂತ್ಕೊಂಡು ಎದ್ದು ಅವಳು ಕೆಳಗೆ ಕೂತ್ಕೊಂಡು ಅಲ್ಲಿ ಬಂದು ಅವಳಿಗೆ ಮಕ್ಕ ಎಲ್ಲ ಇದು ಮಾಡಿ ನೀನು ನೋಡಿ ಖಂಡಿತ ಪಾಸ್ ಆಗಿದೆ ಅಂದರು. ಆಮೇಲೆ ಇಲ್ಲ ಇಲ್ಲ ಅಂದರು, ಇಲ್ಲ ನೋಡಿ ನೀ ಅಳವ್ರು ನಿಲ್ಲಿಸು ನೀನು ಖಂಡಿತ ಪಾಸ್ ಆಗಿ. ಆ ಹೋಟ್ಲಲ್ಲಿ ಸ್ವಲ್ಪ ಹೊತ್ತು ಹೋದರು. ಒಂದು ವಾರ ಬಿಟ್ಟು ಬೈ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು ತಿರ್ಗಾ ಅವ್ರು ರಿಜಿಸ್ಟರ್ ಆಫೀಸಲ್ಲಿ ಅವ್ಳಿಗೆ ಬಂತು ನೀನು ಪಾಸ್ ಆಗಿದೆಯಾ ಅಂತ. ಅದೆಲ್ಲ ಬಾಬಾದ ಆ ಥರ ಲೀಲೆಗಳು ತೋರಿಸ್ತಾ ಇದ್ರು ತುಂಬ ಬಾಂಬೆನಲ್ಲಿ. ಆಮೇಲೆ ಅದೇ ನಾನು ಇಲ್ಲಿ ಮಲ್ಕೊಂಡಿದ್ದಾಗ ನನಗೆ ಹಾರ್ಟ್ ಅಟ್ಯಾಕ್ ಅಂತ ಡಾಕ್ಟ್ರ್ ಹೇಳಿ ಅಲ್ಲಿ ಮಲಗಿಸ್ಬಿಟ್ರೆ, ನಿಜವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ, ಇನ್ಫೆಕ್ಷನ್ ಆಗಿತ್ತು. ಈಗೆಲ್ಲ ಬರೋತ್ತಲ್ಲ ಬೇಕಾದ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇದು ಆ ಥರ ಆಗಿಬಿಟ್ಟಿತ್ತು. ನಾವು ಊರಿಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ, ಇನ್ನೊಂದು 10 ದಿವಸ ಇತ್ತೇನು. ಅಷ್ಟೊತ್ತಿಗೆ ಮಲ್ಕೊಂಬಿಟ್ಟಿದ್ದೆ ಇಲ್ಲಿ ಬೆಂಗಳೂರು ನರ್ಸಿಂಗ್ ಹೋಮ್ ನರ್ಸ್ ಸೇರಿಸಿದ್ರು. ನನಗೆ ಏನಪ್ಪ ಇನ್ನು ಊರಿಗೆ ಹೋಗಿದ್ದೆ ಹಿಂಗೆ ಮಲ್ಕೊಂಬಿಟ್ಟಿನಲ್ಲ ಅಂತ. ರಾತ್ರಿ ನನಗೆ ನಿದ್ದೆನೆ ಬರ್ತೀರಿ, 11-12 ಗಂಟೆ ಇರ್ಬೋದು. 5 ಮೇಲೆ ಇದೆಯಲ್ಲ ಸೀಲಿಂಗು, ಆ ಸೀಲಿಂಗ್ನಲ್ಲಿ ಬಾಬಾನ ಫೋಟೋ ಸುಮ್ಮನೆ ಸುತ್ತಾನೆ ಇದೆ. ನಾನು ಆಗ ತಿಳ್ಕೊಂಡು ಇದು ಇನಾಮದಾರ್ ಬರೆದಿದ್ದಾರಲ್ಲ ಅದಕ್ಕೆ ನಾನು ಕ್ಲೈಮ್ ಆಗ ತಕ್ಷಣ ನಾನು ಹೊಡೆದು ಹಿಂಗೆ ಬರಿಬೇಕು ಅಂತ. ಆಗ ಬರೆದು ಇವಳ ಹತ್ರ ಕೊಟ್ಟು ಕಳಿಸ್ಕೊಂಡೇನೋ ಕಂಡೇನೋ ಶ್ರೀ ಗುರುವಿನ ಪಾದವ ಕಂಡೇ ಗುರು ಸದಾನಂದನ ಇಲಿ ಕಂಡೇ
ನಲವತ್ತು ವರ್ಷದ ಹಿಂದೆ ಮುಂಬೈಪುರದ ಚುಣಭಟ್ಟಿಯ ದತ್ತಾಶ್ರಮ ಕಂಡೆ. ಅಲ್ಲಿ ಸರಳ ಮೂರ್ತಿಯ ನನ್ನ ತಂದೆಯ ಕಂಡೆ. ಒಂದೇ ಕ್ಷಣದಲ್ಲಿ ಒಂದೇ ದೃಷ್ಟಿಯಲ್ಲಿ ನನ್ನ ಮನವ ತುಂಬಿದರು. ಅದುವೇ ಅವರು ನನಗೆ ಕೊಟ್ಟ ಕಟ್ಟಕಡೆಯ ಆಶೀರ್ವಾದ. ಅದಾದ್ಮೇಲೆ ಅದ ಪಂಕ್ತಿ ಬರೆದು ರಂಜು ಹತ್ರ ಕೈದಲ್ಲಿ ಕೊಟ್ಟರೆ, ನಾನು ಆಶ್ರಮಕ್ಕೆ ಬರೋಕ್ಕಾಗ್ತಾ ಇಲ್ಲ, ಹುಷಾರಿಲ್ಲ, ನೀನು ತಗೊಂಡು ಹೋಗು ಅಂತ ಹೇಳಿದೆ. ಒಂದು ಎರಡು ಮೂರು ಪವಾಡ ಬರೆದು ಅವ್ರ ಹತ್ರ ಕಳಿಸ್ದೆ. ಅದು ಅವಳು ಇನ್ನೂ ಕೈ ಇಟ್ಕೊಂಡಿದ್ದಾಳೆ ಮನೇಲಿ. ಹೀಗೆ ಬಾಬಾರ್ದು ಚರಿತ್ರೆ ತುಂಬ ನಡೀತಾ ಇತ್ತು. ಅದೇ ಸಾಲಿಗ್ರಾಮ ಕೊಟ್ಟರೆ ಇಲ್ಲಿಂದ ಸಾಲಿಗ್ರಾಮ ಕೊಟ್ಟರು. ಆಮೇಲೆ ಒಂದು ಮುಖ್ಯ ರುದ್ರಾಕ್ಷ ಕೊಟ್ಟಿದ್ದಾರೆ. ಒಂದು ಮುಖ್ಯ ರುದ್ರಾಕ್ಷನ ಬಾಬೆಲೆ ಕೊಟ್ಟರು. ಅದನ್ನು ಯಾವಾಗಲೂ ಕತ್ನ ಹಾಕೊಂಡೇ ಇರು ಅಂತಂದ್ರು. ಅದೇ ಒಂದು ಏಕಮುಖ ರುದ್ರಾಕ್ಷಿ. ಅದೇ ಅವ್ರು ಈಗ ಕೈ ಹಿಡಿ ಅಂತಂದ್ರು. ಅವ್ರು ಹಿಂಗೆ ಮಾಡಿದ ಕೈನಲ್ಲಿ ಬಿತ್ತು, ಚಿಕ್ಕ ಪುಟ್ಟದು. ಅದು ಓಮ ಎಲ್ಲ ಇದೆ ಅದರಲ್ಲಿ. ಅದನ್ನು ಕೊಟ್ಟರು. ತ್ರಿಶೂಲ ಒಂದು ಕಡೆ, ಓಮ ಒಂದು ಕಡೆ ಇದೆ. ತುಂಬ ಚಿಕ್ಕದು ಇಷ್ಟ ಇದೆ. ಅದನ್ನು ನಾನು ಚಿಂದಲ್ಲಿ ಪೋಣಿಸ್ಬಿಟ್ಟು ಕತ್ತಕ್ಕೆ ಹಾಕೋತಾ ಇದ್ದೆ. ಅದೊಂದು ಸ್ವಲ್ಪ ಬೀರಕ್ಕೆ ಬಿಟ್ಕೊಂಡ್ರೆ ಎಲ್ಲರೂ ಹೊಡೆದಾಗೋದನ್ನು ತೆಗೆದಿಟ್ಟಿದ್ದೀನಿ. ಅದನ್ನು ಬಾಬಾಗೆ ಹೇಳಿದೆ ನಾನು, ಹಿಂಗಾಗಿದೆ ಅಂತ. ಇನ್ನೊಂದು ದಿವಸ ತಗೊಂಬ, ನಿಂಗೆ ಸರಿ ಮಾಡಿಕೊಡ್ತೀನಿ ಅಂದರು. ನಾನು ತಗೊಂಡು ಹೋಗಲಿಲ್ಲ, ಅದು ಹಾಗೆ ಇಟ್ಕೊಂಡಿದ್ದೀನಿ. ಅವ್ರು ಕೊಟ್ಟಿದ್ದೆಲ್ಲ ಹಾಗೆ ಇದೆ. ನಾನು ಮನಸ್ಸು ಸಾಳಿಗ್ರಾಮ ತಗೊಂಡು ಅಮೆರಿಕಕ್ಕೆ ತಗೊಂಡು ಹೋದೆ, ಅಲ್ಲಿ ಪೂಜೆಗೆ ಇಟ್ಕೊಳ್ಳೋಣ ಅಂತ. ಆಗ ನಾನು ತಗೊಂಡಾಗ ಅಲ್ಲಿ ಇಟ್ಕೊಳ್ಳೋಣ ಅಂತ ತಿರ್ಗಿ ಬರೋವಾಗ ತಗೊಂಬಂದೆ. ತಗೊಂಡು ಬರೋವಾಗ ಏನಂದರೆ ಕಸ್ಟಮ್ಸ್ನಲ್ಲಿ ಕೈಯಿಂದ ತೆಗೆದ್ಬಿಟ್ಟು ಹಿಂಗೆಲ್ಲ ನೋಡ್ತಿದ್ದ. ನಾನು ತಿಳ್ಕೊಂಡು ಏನಾದರೂ ಮಿಸ್ ಹಾಕ್ಬಿಟ್ರೆ ಏನು ಮಾಡೋದು ಅಂತ ತಿಳ್ಕೊಂಡೆ. ಅವ್ರದ್ದು ನಾವೇನು ಮಾತಾಡೋ ಹಂಗಿಲ್ಲ. ನಮ್ಮ ಮಗಳಲ್ಲಿ ಇಂಥದ್ರೆ ಏನು ಕೈನ ತಗೊಂಬಂದ್ಬಿಡ್ತೀವಿ, ಈಗ ನೋಡಿ ಏನು ಮಾಡ್ತದೆ ಎಲ್ಲ ತೆಗಿಸ್ತಾನೆ ಅಂತಂದ್ಲು. ನಾನು ಏನು ಮಾಡಲ್ಲ ಬಿಟ್ಟು ಕೊಡ್ತಾನೆ ಅಂತ ನನ್ನ ಕೈನಲ್ಲಿ ಕೊಟ್ಬಿಟ್ಟು. ಅವತ್ತಿಂದ ಒಂದು ಡಬ್ಬೆಯಲ್ಲಿ ಅಕ್ಕಿ ಹಾಕಿಟ್ಬಿಟ್ಟು ಒಂದು ವಸ್ತ್ರದಲ್ಲಿ ಸಿಲ್ಕ್ ಬಟ್ಟೆನ ಸುತ್ತಿಟ್ಟಿದ್ದೀನಿ. ನಾನು ಬಂದಾಗ ತೆಗಿತೀನಿ, ಇಲ್ಲಾದ್ರೂ ಒಳಗೆ ಇಟ್ಕೊಂಡ್ಬಿಡ್ತೀನಿ, ತಗೊಂಡು ಹೋಗೋದಿಲ್ಲ. ಈಗ ಅದನ್ನು ಕೊಟ್ಟರು, ಇದು ಏಕಮುಖಿ ಕೊಟ್ಟರು, ಎರಡು ಮುಖ ರುದ್ರಾಕ್ಷಿ ಕೊಟ್ಟರು. ಬಾಂಬೆ ಬೆಂಗಳೂರು ಆಶ್ರಮದಲ್ಲಿ ಕೂತ್ಕೊಂಡಿದ್ದೆ. ನಾನು ಆಗ್ತಾನೆ ಬಂದು ಹೊಸ್ತು, ನನಗೆ ಯಾರು ಗೊತ್ತಿರಲಿಲ್ಲ. ಕೆಲವು ಜನ ಮಾತ್ರ ಬಾಂಬೆಗೆ ಬರ್ತಿದ್ರಲ್ಲ, ಅವಾಗ ಮಾತ್ರ ಗೊತ್ತಿತ್ತು, ಹೂವು ಅವರೆಲ್ಲ ಗೊತ್ತಿತ್ತು. ನಾನು ಹಿಂದೆ ಕೂತಿದ್ದೆ, ಈಗ ಬಾಗಿಲಿದೆಯಲ್ಲ ಅಲ್ಲೇ ಕೂತ್ಕೊಂಡಿದ್ದೆ ಕಿಟಕಿ ಹತ್ರ. ಅವರು ಸಿಕ್ಕಾಪಟ್ಟೆ ರಶ್ ಇತ್ತು. ಸಾಯಂಕಾಲ ಹೊತ್ತು ಒಂದು ಬಿಸಾಕಿದ ಇಷ್ಟು ದೊಡ್ಡ ಇದು ಆರು ಮುಖದ ರುದ್ರಾಕ್ಷಿ, ಅದು ನನಗೆ ಬಿತ್ತು, ನನ್ನ ಮಡಿನಲ್ಲಿ ಬಿತ್ತು. ಎಷ್ಟು ದೂರ ಇದ್ರು ಅವರು ಈಗಿರೋ ಅಲ್ಲೇ ಪೀಠದಿಂದ ಅಲ್ಲಿ ನಾ ಕೂತ್ಕೊಂಡು ಬಾಗಿಲತ್ರ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವಳು ಬರ್ತಿದ್ಲು. ಅವಳು ನನ್ನ ಕೈಯಿಂದ ಮಡಿಯಿಂದ ತಗೊಳಕ್ ನೋಡಿದ್ಲು. ಬಾಬಾ ಅಲ್ಲಿಂದ ಕೈ ತೋರಿಸಿದ್ರು, ನಿನ್ಗಿಲ್ಲ ಇವಳಿಗೆ ಅಂತ. ಅದನ್ನು ಇಟ್ಕೊಂಡಿದ್ದೀನಿ. ಇಷ್ಟಿಷ್ಟು ಕೊಡಬೇಕು, ಅವರು ಸಂಬಳ ಇಷ್ಟೆಲ್ಲ ಕೊಡಬೇಕು ಅಂತ ಒಂದೊಂದು ತಿಂಗಳ ಎಲ್ಲರೂ ಸಂಬಳನ ಕೊಡ್ತಿದ್ರು. ನಾನು ಬಾಂಬೆಯಿಂದ ಬಂದೆ, ನನಗೆ ಅದರಲ್ಲಿ ಏನೂ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ಮಾನ್ಯ ಕೈನಲ್ಲಿ 2,000 ರೂಪಾಯಿ ಇಟ್ಕೊಂಡು ಬಾಬನ ರೂಮ್ಗೆ ಹೋದೆ. ಕಳೆಗೆ ಹೊಡೆದಿದ್ರು. ಏನಮ್ಮ ಅಂದರು, ಇಲ್ಲ ಸುಮ್ಮನೆ ಬಾಬನ ಒಂದು ನಿಮಿಷ ನೋಡ್ತೀನಿ ಅಂದರು. ಆಗ ಹೋದೆ. ಬಾಬಾ ಅಂದರು, ಏನು ತಂದಿದ್ದೀಯಾ? ನಾನು ಹಿಂಗೆ ಕೈನಲ್ಲಿ ದುಡ್ಡು ತಂದಿದ್ದೀನಿ ಬಾಬಾ, ಯಾಕೆ ತಂದೆ ಅಂದರು. ಎಲ್ಲರೂ ಕೊಡ್ತಿದ್ರು, ನಾನು ಬಾಂಬೆನಲ್ಲಿ ವರ್ಗಣಿ ಅಂತ ತಗೊಂಬಿಡ್ತಿದ್ರು, ನನಗೆ ಗೊತ್ತಿರಲಿಲ್ಲ. ನನ್ನ ಕೈನಲ್ಲಿ ಒಂದು 2,000 ರೂಪಾಯಿ ಇಟ್ಕೊಂಡಿದ್ದೀನಿ, ಕೊಡೋಕೆ ಬಂದೆ ಅಂತ. ನೋಡು, ನಿನ್ನ ಗಂಡ ಇದ್ದಾನೆ, ಈಗ ಯಾರೂ ಇಲ್ಲ, ನಿನ್ಗೆ ಯಾರು ನೋಡ್ಕೊಳ್ಳೋರಿದ್ದಾರೆ, ಇನ್ಮೇಲೆ ಆಶ್ರಮಕ್ಕೆ ನಿನ್ನ ಕೈಯಿಂದ ದುಡ್ಡು ತಗೊಂಬರ್ಬೇಡ, ಇಷ್ಟೇ ಹೇಳಿದರು. ನಿನ್ನ ಮೇಲೆ ದುಡ್ಡು ಗಿಡ ಏನು ತರ್ಬೋದು, ನಿನ್ಗೆ ಯಾರಿಲ್ಲ ಸಂಪಾದಿಸೋರು ಅಂತ. ನಂದೇ ಈ ಕೈನಲ್ಲಿ ತಂದಿದ್ದೀನಿ ಅಂತ ತಿರ್ಗಿ ತಗೊಂಡೋಗಲ್ಲ ಬಾಬಾ, ನೀ ಇನ್ಮೇಲೆ ತರೋದಿಲ್ಲ ಅಂತ ಹೇಳಿ. ಏಕೆಂದ್ರೆ ಹೆಂಗಸ್ರು ಯಾರನ್ನು ಕೂರಿಸ್ಕೊತಿರ್ಲಿಲ್ಲ ಗಾಡಿದಾಗ, ಒಂದು ಹೋಗೋಕೆ ಮುಚ್ಚಿಗೆ ಆಗ್ತಾ ಇದೆ, ತುಂಬ ಹಾರ ಎಲ್ಲ ಹಾಕ್ಬಿಡ್ತಿದ್ರು. ಎಲ್ಲರೂ ಆ ಕಡೆ ಈ ಕಡೆ ಹೋಗೋರೆಲ್ಲ ನೋಡ್ತಿದ್ರು. ನಾನು ಕೂತ್ಕೊಳ್ಳೋದೆಲ್ಲ ಹೋಗೋದಿಲ್ಲ, ನನಗೆ ಆಟೋದಲ್ಲಿ ಕೂರಿಸ್ಬಿಡು ಅಂತ ಹೇಳಿ ಕುಮಾರ್ಗೆ, ನಾನು ಹೋಗ್ತೀನಿ ಅಂತ. ಆಮೇಲೆ ಇಲ್ಲ ಇಲ್ಲ ಕುಮಾರ್, ನೀನು ಬಂದು ನಿಂತ್ಕೊಳ್ಳೋ, ಅವಳು ಇದು ಹೊರಟುಬಿಡ್ತಾಳೆ ಅಂತ. ಅವನು ಹಿಂಗೆ ಕೈ ಕಟ್ಕೊಂಬಂದು ನಿಂತ್ಕೊಳ್ಳೋಣ ಬಾಬಾ ಹಿಂದೆ, ನನಗೊಂಥರ ಆಗ್ತದೆ, ಎಲ್ಲ ನಾನು ನೋಡ್ತಿದ್ರು ಅಂತ. ಬಂದು ಕೈನ ನನ್ನ ಪರ್ಸ್ ತಗೊಂಡು ನನ್ನ ಕೆಳಗೆ ಕೂರಿಸ್ಕೊಂಡು ಹೋಗೋನು. ಬಾಬಾ ಯಾವಾಗ ಆರ್ತಿ ಕರೀತಾರೋ ಅವರೇ ಕರೀತಾರೆ ಆಶ್ರಮಕ್ಕೆ ಬರೋದೆ. ಅದಕ್ಕೆ ಬಾಬಾ ನೋಡೋಕ್ಕೆ ಅವ್ರು ನೋಡಿಬಿಟ್ಟು ಅವ್ರು ನಮಸ್ಕಾರ ಮಾಡು, ನಿಂಗೆ ಆರ್ತಿ ಕೊಡಬೇಕು ಅಂತಂದರೆ ಖಂಡಿತ ಸಿಕ್ಕತ್ತೆ. ನಮ್ಮನ್ನ ಅವರೇ ಕರಿತಾ ಇದ್ರು ಆರ್ತಿ ಮಾಡೋಕ್ಕೆ ಬಾ ಅಂತ. ನಮ್ಮ ಯಜಮಾನರು ಹೋಗೋಕ್ಕೆ ಒಂದು ತಿಂಗಳಿಗೆ ಮುಂಚೆ ನನಗೆ ದಿವಸ ಕರಿತಾ ಇದ್ರು ಆರ್ತಿಗೆ. ನನಗೆ ಒಂಥರ ಆಯಿತು, ಎಲ್ಲರೂ ಚಾನ್ಸ್ ಬರಬೇಕಲ್ಲ, ಇಲ್ಲ ಇಲ್ಲ ಕೈ ತೋರಿಸಿ ಕರಿತಾ ಮುಂದೆನೇ ಕೂತ್ಕೋತಾ ಇದ್ವಿ, ಕರಿತಾ ಇದ್ರು. ಆಮೇಲೆ ಒಂದು ತಿಂಗಳಿಗೆ ಆರ್ತಿ ಆಯ್ತಾ, ಒಂದು ದಿವಸ ಊಟಕ್ಕೆ ಹೋದ್ವಿ. ಅವತ್ತು ನಾವು ಕೈನಲ್ಲಿ ಏನೂ ತಂದಿರಲಿಲ್ಲ. ನಾನು ಗಿರಿಜಾ ಅನ್ಸೆ 3 ಜನ ಕರೆದ್ರು ಹೋದ್ವಿ. ಆಮೇಲೆ ಇಷ್ಟು ಅನ್ನ ಹಾಕ್ಬಿಟ್ಟಿದ್ರು ತಟ್ಟೆನಲ್ಲಿ, ಇಷ್ಟು ಅನ್ನ ಹಾಕ್ಬಿಟ್ಟಿದ್ರು ತಟ್ಟೆನಲ್ಲಿ. ನಾನು ಯಾವತ್ತೂ ಅಷ್ಟು ಅನ್ನನೂ ನೋಡೂ ಇಲ್ಲ, ನಾನು ತಿನ್ನೋದು ಇಲ್ಲ ಆ ಥರ.
ಆಮೇಲೆ ಅವ್ರಿಗೆ ಗೊತ್ತು ನಾ ಸಾಂಬಾರು ತಿನ್ನೋದ್ರ ಅದರಲ್ಲಿ ಬೆಳ್ಳುಳ್ಳಿ ಹಾಕಿರ್ತಾರೆ ಅಂತ ಅವ್ರಿಗೆ ಗೊತ್ತು. ಸರಿ ಮಾದು ಅಂತ ಇದ್ದ, ಅವನಿದೇ ಥರ ಕಳೆ ಕೊಡ್ತಾರ, ಅವ್ರಿಗೆ ರೈಟ್ ಹ್ಯಾಂಡ್ ಮಾದು ಅಂತ. ಅವನಿಗೆ ಮಾದು ತಗೊಂಡು ಬರೋ ಜೈಮಿನಿಗೆ ಇತ್ತು, ಮೊಸರು ಹಾಕು ಗಟ್ಟಿ ಮೊಸರು ಅಂದರು. ಆಮೇಲೆ ಅಂದೆ ನಾನು ಇಷ್ಟು ಅನ್ನ ತಿನ್ನೋದೇ ಇಲ್ವಲ್ಲ ಬಾಬಾ ಅಂತಂದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಅಯ್ಯೋ ಮಾದು ತೆಗಿ ಅವ್ಳು ತಿನ್ನಲ್ಲ ಅಂತಂದೆ. ನಮ್ಮ ಫ್ರೆಂಡ್ ಕಣ್ಣು ತೋರಿಸಿದ್ಲು ಸುಮ್ಮನೆ ಇದ್ಬಿಡು ಅಂತ. ಆಮೇಲೆ ಮೊಸರು ಹಾಕಿ ಇವಳು ಉಪ್ಪಿನಕಾಯಿ ಹಾಕೋದು ಹೇಗೆ ತಿಂತಾಳೆ ಅಂತಂದರು. ಅದು ಎಂಥವರು ಅಲ್ಲೇ ಊಟ ಮಾಡಿದ್ರಿಗೂ ಅಲ್ಲೇ ನಿಂತಿದ್ರು. ಅಂತ ಇಂತ ಅನ್ನ ತಿಂದು ಮುಗಿಸಿದೆ, ಹೊರಗೆ ಬಂದೆ. ಹೊರಗೆ ಬಂದ ತಕ್ಷಣ ಎಲ್ಲ ವಿಳೆದೆಲ್ಲ ಹಾಕೊಂಡು ಕೂತ್ಕೊಂಡಿದ್ರು. ಮರಾಠಿನವ್ರೆಲ್ಲ ವಿಳೆದೆಲ್ಲ ಹಾಕೋತಾರೆ ತಕ್ಷಣ. ಅವರೊಂದು ಜೈಮಿನಿ ಕೊಡಲಿಲ್ಲ ಇವತ್ತು ವಿಳೆದೆಲೆ ಅಂದರು. ಅವಳು ಮರ್ಚಿಕೊಟ್ಲು ಅಷ್ಟೇ. ನಾನು ಅವತ್ತು ಮಾರನೇ ದಿವಸ ಹೊಟ್ಟೋದ್ರು ಊರಿಗೆ. ಅದೇ ನಾಲ್ಕನೇ ದಿವಸ ಮುಂಚೆನೆ ಹೇಳಿದೆ ಅಂತ ನಂಗೆ ಗೊತ್ತಿಲ್ಲ. ಆಶ್ರಮದಲ್ಲಿ ಮೂರು ಜನ ಸಾಯ್ತಾರೆ ಅಂತ ಹೇಳಿದ್ರಂತೆ, ನನಗೆ ಗೊತ್ತಿರಲಿಲ್ಲ. ಅದು ಅವತ್ತು ನಾಲ್ಕು ದಿವಸ ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಆಗ ಅವರು ಬಾಬಾ ಎಷ್ಟು ಫೋನ್ ಮಾಡಿದ್ದು, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ಸಲ ಸಿಕ್ಕಲೇ ಇಲ್ಲ. ಬಿಜಾಪುರ್ಗೆ ಮಾಡಿದ್ವಿ, ಭಾಗ್ಯವಾಡಿ ಎಲ್ಲೆಲ್ಲೂ ಸಿಕ್ಕಲಿಲ್ಲ. ನಾವು ಸುಮ್ಮನೆ ಆಗಿಬಿಟ್ಟು. ಆಮೇಲೆ ನಾನು ಬೆಂಗಳೂರಿಗೆ ಕೊಟ್ಟಿದ್ದೆ ಅವ್ರು ಹೋದ್ಮೇಲೆ ಮೂರು ತಿಂಗಳು. ನಾನು ಬಾಂಬೆಲಿಂದ ನಮ್ಮ ತಂದೆ ಮನೆಗೆ ಬಂದೆ. ಅವನ ಮದುವೆ ಹತ್ತಿರಗ ನಮ್ಮ ನಾದಿ ಬಲವಂತ ಮಾಡ್ಕೊಂಡು ಬಾಂಬೆ ಕರ್ಕೊಂಡು ಹೋದ್ಲು. ಗೀಜಾ ಅಂತ ನಾನು ಬಂದಿದ್ದೀನಿ ಗೊತ್ತಾಯಿತು. ಬಾಬಾ ಮನೆಗೆ ಬಂದರು ನಾನು ನೋಡೋಕ್ಕೆ. ಮನೆಗೆ ಬಂದ್ಬಿಟ್ಟು ಇವ್ರು ಸಾಯಂಕಾಲ ಆಶ್ರಮಕ್ಕೆ ನಾನು ನೀನು ನೋಡ್ಕೋತೀನಿ ಅಂತ. ಮರೆಯೋಕ್ಕಾಗೋದಿಲ್ಲ, ನನ್ನ ತಂದೆ ಭಾವನೆಯಿಂದ ತಿಳ್ಕೊಂಡು ಮಾತಾಡ್ತಿದ್ದೀನ. ನನಗೆ ಆರತಿನೇ ಮಾಡಬೇಕು, ಇದು ಅರ್ಚನೆ ಮಾಡಬೇಕು, ಎಂಥದ್ದು ಬೇಕಾದ್ದು ಮಾಡಿದ್ದೀನಿ ನಾನು. ಅದರಲ್ಲಿ ವಿಳೆದೆಲೆ ಬರೀ ಎಲೆಗಳೆಲ್ಲ ತಿಂದು ಸ್ಟಪ್ಪಾಗಿತ್ತು. ನನಗೆ ಒಂದು ಶಬ್ದ ಹೊರಳ್ತಿರಲಿಲ್ಲ. ನಿಧಾನಕ್ಕೆ ಇದೆಲ್ಲ ಬಂತು. ಆಮೇಲೆ ಹೇಗಿದೆಯಾ ಏನು ಅಷ್ಟೇ, ಕಸ ಚಂಗ್ರ ಹೊತ್ತೆ ಇಷ್ಟೇ ಹೇಳ್ತಿದ್ರು ಮರಾಠಿಯಲ್ಲಿ, ಬೇರೇನು ಬರ್ತಿರಲಿಲ್ಲ. ಅಂದರೆ ಜನಕ್ಕೆ ಅರ್ಥ ಆಗುತ್ತೋ ಇಂಥದ್ದು, ಬೇಕಾದ ಜನ ಬರ್ತಿದ್ರು. ಯಾರೇ ಎಷ್ಟೇ ಆಗಲಿ ಇಷ್ಟು ದ ಹೂ ತಂದರೂ ಸರಿ, ಇಷ್ಟು ದೊಡ್ಡ ಹಾರ ತಂದರೂ ಸರಿ, ಅದನ್ನು ಹಾಕೋತಾಯಿದ್ರು. ಒಂದು ಹುಡುಗನಂತೂ ಮಾತೇ ಬರ್ತಿರಲಿಲ್ಲ. ಅವನು 15 ವರ್ಷದ ಹುಡುಗ, ಎಲ್ರಿಗೂ ಗೊತ್ತದು. ಅವನು ಯಾವಾಗಲೂ ಎಂಜಲು ಬರ್ತಾನೇ ಇತ್ತು ಬಾಯಿಂದ, ಪಾಪ ಸುರಿತಾ ಇತ್ತು. ಅವನು ಬಾಬಾ ಕಾಲ ನಮಸ್ಕಾರ ಮಾಡಿದ್ರು, ಬಾಬಾಗೇನು ಅಸಹ್ಯ ಅನಿಸ್ತಾನೇ ಇರಲಿಲ್ಲ. ಹಾಗೆ ಮಾಡೋದು ನಮಸ್ಕಾರ ಆ ಹುಡುಗ. ಆಮೇಲೆ ಮಾತಾಡ್ಕೊಂಡು ನಡೆಯೋಕ್ಕೆ ಎಲ್ಲ ಆಯಿತು. ಅದನ್ನು ಒಂದು ನಾವು ಎದುರು ನೋಡಿದ್ವಿ. ಅಂಥದ್ದು ಬೇಕಾದ ಮಾಡಿದ್ದಾರೆ. ಬಿಜಾಪುರಕ್ಕೆ ಹೋಗಿದ್ವಿ, ಸಮಾಧಿ ತಗೋತಾರೆ ಅಂತ ಗೊತ್ತಾಯಿತು. ನಾನು ಗಿರಿಜಾ ಒಂದು 5-6 ಮರಾಠಿಯವರೆಲ್ಲ ಹೋದ್ವಿ ಟ್ರೈನಲ್ಲಿ. ಬಾಬಾ ಎಲ್ಲ ಭಾಗ್ಯವಾಡಿಗೆ ಹೊರಟೋಗಿದ್ದರು. ಮಾರನೇ ದಿವಸನೇ ಬಂದರು. ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಕೈನಲ್ಲಿ ಉಪ್ಪಿನಕಾಯಿ ಚಟ್ನಿ ಪುಡಿ ತಗೊಂಡು ಹೊರಟೋಗಿದ್ದೆ. ಹೋಟ್ಲಲ್ಲೆಲ್ಲ ಬರೀ ಬೆಳ್ಳುಳ್ಳಿ, ಒಂದು ದೋಸೆ ಮಾತ್ರ ಕೈನಲ್ಲಿ ತಗೊಂಬಿಟ್ಟು ಆಶ್ರಮದಲ್ಲಿ ತಿಂತಾಯಿದ್ವಿ. ಮಾರನೇ ದಿವಸ ಮಧ್ಯಾಹ್ನ ಬಂದರು ಬಾಬಾ. ನನ್ನ ಫ್ರೆಂಡಿಗೆ ಮಗಳಿಗೆ ಮದುವೆ ಇತ್ತು, ಕ್ಲೋಸ್ ಫ್ರೆಂಡು. ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ನಾನು ಬೇಗ ಫ್ರೆಂಡ್ ಇತ್ತು, ಅವ್ಳ ಮಗಳಿಗೆ ಮದುವೆ ಅಂತ. ನಾನು ಬಾಬಾಗ ಅಂದರೆ ನಾನು ಇವತ್ತು ಸಾಯಂಕಾಲ ಹೋಗ್ತೀನಿ ಬಾಬಾ, ನನ್ನ ಮದುವೆ ಇದೆ ಭಾನುವಾರ, ಇವತ್ತು ಶುಕ್ರವಾರ ಎಲ್ಲಿ ಇನ್ನು ಶುಕ್ರವಾರ ಹೋಗ್ತೀಯ, ಎಲ್ಲೂ ಹೋಗೋದಿಲ್ಲ. ಇಲ್ಲ ಬಾಬಾ ಹೋಗಬೇಕು ಅವಳಿಗೆ ಮದುವೆ ಅಂತ ಅಂದೆ. ಗೋಟೆ ತಾಯಿಗೆ ಆಗಿದೆ ನೋಡಿದೆ, ಏನಾಯಿತು ಗೊತ್ತಾ? ಗೋಟೆ ತಾಯಿಗೆ ಹೋಗಬೇಡ ಹೋಗಬೇಡ ಅಂತಂದರು. ಅವರು ಇದ್ರ ಆಕ್ಸಿಡೆಂಟಲ್ಲಿ ಹೋದರು, ಹೋಗ್ಬಿಟ್ರು. ನೋಡೋಕ್ಕೆ ಗೋಟೆ ತಾಯಿ ಥರ ಹಾಗೆ ಇದೆಯಾ ಅಂದರೆ ಅವ್ರ ಕಪ್ಪು ನೀ ಬಿಳುಪು. ಆದ್ದರಿಂದ ನಿನ್ಗೆ ಏನಾಗತ್ತೆ ಗೊತ್ತೋ ಅಂತಂದರು. ಆಮೇಲೆ ಗಿರಿಜಾ ಒಂದು ಸುಮ್ಮನೆ ಜೈಮಿನಿ ಮಾತಾಡ್ಕೋಬೇಡ ಅಂತಂದ್ಲು. ಆಮೇಲೆ ನಾನು ಕಳಿಸ್ಲಿಲ್ಲ. ಮಾರನೇ ದಿವಸ ತಾನೇ ಟಿಕೆಟ್ ತೆಗೆದು ಅವ್ರ ದುಡ್ಡಿಂದ ಸಾವುಕಾರ ಅಂತ ಇದ್ದಾರೆ ಅವ್ರನ್ನ, ಅವ್ರ ಕೈಯಿಂದ ಟಿಕೆಟ್ ತರಿಸ್ಕೊಂಡು ನಾನು ಅವನೇ ಕರ್ಕೊಂಡು ಹೋಗಿ ಬಸ್ನಲ್ಲಿ ಕೂರಿಸ್ಬಿಟ್ಟು ಬಾ ಅಂದರು. ನಾನು ಹೊರಗೆ ಬಂದು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಇದೇ ಜಟ್ಕ ಗಾಡಿ ಅಲ್ಲೇ ಸ್ಟೇಷನ್ಗೆ ಹೊರಗೆ ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡಿದ್ದೆ. ಗಿರಿಜಾ ಅವತ್ತು ರಾತ್ರಿ ಹೋದ್ಲು. ಇದು ಬಾಬಾ ಹೇಳ್ತಿದ್ರು, ಅಯ್ಯೋ ಹೊಟ್ಟೋದ್ರೆ ನೋಡು ಹೊಟ್ಟೋದ್ರೆ ನೋಡು ಅಂತ. ಅವಳು ಬಾಂಬೆಗೆ ಹೋದ್ಲು, ನಾನು ಬೆಂಗಳೂರಿಗೆ ಬಂದು. ಆ ಥರ ಬೇಕಾದ ನಡೆದಿದೆ. ಟೀ ತರಬೇಕು 3 ಗಂಟೆಗೆ, ಮನೆಗೆ ಹೋಗ್ಬಿಡು, ನಾವು ಇಲ್ಲೇ ಟೀ ಕೊಡಿಸ್ತೀನಿ ಅಂತಂದರು. ಇವರು ಅಡುಗೆ ಮನೇಲಿ ಇವರಲ್ಲಿ ಟೀ ಮಾಡಿ ನನಗೆ 3 ಗಂಟೆಗೆ ಪಾಪ ಬಾಬಾ ಕೊಡಿಸೋರು ದಿವಸ ಟೀ. ಇವಳು ಒಂದು ದಿವಸ ಅಡುಗೆ ಮೇಲೆ ಕೂತ್ಕೊಂಡು ಅಳ್ತಾ ಇದ್ಲು. ಅದಕ್ಕೆ ಹೊರಗೆ ಬಂದು ಯಾಕೆ ಕಳ್ತೀಯ ಅಂತಂದರು. ಇಲ್ಲ ಜೈಮಿನಿ ಆಂಟಿ ನೋಡಿದ್ರೆ ನಮ್ಮ ಅಮ್ಮನಿಗೆ ಅಪ್ಪ ಬರುತ್ತೆ ಅಂತಂದ್ಲು. ಇವತ್ತಿಂದ ನಿನಗೆ ಇವಳೇ ಅಮ್ಮ ಅಂತಂದರು ಬಾಬಾ. ಅವತ್ತಿಂದ ಇವತ್ತವರೆಗೂ ಇವಳು ಅವ್ರ ರುಕ್ಮಿಣಿ. ಒಂದು ದಿವಸ ನಾನು ನೋಯಿಸೋದಿಲ್ಲ ಏನಿಲ್ಲ. ನಾನು ಎಷ್ಟೋ ಹೇಳ್ತಿದ್ದೆ ಮಗಳ ಥರ ತಿಳ್ಕೊಂಡು, ಅವ್ರು ಇದಕ್ಕೂ ಇದು ಮಾಡಲ್ಲ. ಆ ಥರ ಫ್ರೆಂಡ್ಶಿಪ್ಪು ಈಗ ಒಂದು 20 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದ ದಿವಸದಿಂದ. ಒಂದು ದಿವಸ ಏನು ಮಾಡಿದೆ, ಎಷ್ಟೊತ್ತಾದರೂ ಯಾವುದೋ ಮಿನಿಸ್ಟರ್ ಬಂದು ಕೂತ್ಕೊಂಡಿದ್ದ ಹೊರಗಡೆ ಕೂತ್ಕೊಂಡು ಕೂತ್ಕೊಂಡು ಸಾಕಾಯಿತು. ಬಂದೇ ಎಲ್ಲ ಬಾಗಿಲು ತೆಗೀಲಿಲ್ಲ. ನಾನು ಕೈನಲ್ಲಿ ಹಾರ ಇದ್ದಿದ್ದ ಯಾರ ಕೈನಲ್ಲಿ ಕೊಟ್ಬಿಟ್ಟು ಮೊಸರು ಮಾಡ್ಕೊಂಡು ಬರ್ತಿದ್ದೆ ಅವ್ರಿಗೆ. ಅದನ್ನು ಕೊಟ್ಬಿಟ್ಟು ನಾನು ಹೊಟ್ಟೋದೆ ಅಲ್ಲಿ. ಆ ಮುಂಚೆ ಅಲ್ಲಿ ಆಟ ಆಡಬೇಕಾಯ್ತು ಮೇನ್ ರೋಡು, ಆಗ ಎಲ್ಲ ಸರಿಯಾಗಿದ್ದಲ್ಲ. ಆಮೇಲೆ ಬಾಬಾ ಚಿಕ್ಕ 2 ಹುಡುಗರಿದ್ದಾರೆ,
ರುಕ್ಮಿಣಿ ತವಳ ಮಗಳ ಅಲ್ಲಿಂದ ಓದ್ತಿದ್ರು. ಆಂಟಿ ಆಂಟಿ ಅಂತ ಯಾಕೆ ಅಂತಂದ್ರೆ ಬಾಬಾ ಕರೀತಾರೆ, ನೀವು ಹಾರ ಹಾಕದೆ ಹೊರಟೋದ್ರಿ ಅಂತ. ನಾವು ಅಷ್ಟು ದೂರ ಹೋದ್ರು ತಿರ್ಗಾ ವಾಪಸ್ ಬಂದು, ಯಾಕೆ ಬಾಬಾ ಅಂತಂದು ಹಾರ ಹಾಕದೆ ಹೆಂಗೆ ಹೋಗಿದೆ ಅಂತಂದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು, ನೀವು ಒಳಗೆ ಹೋದ್ರು ಬರಲೇ ಇಲ್ಲ ಅಂತಂದೆ. ಯಾರು ಮಿನಿಸ್ಟರ್ ಬಂದು ಕೂತ್ಕೊಂಡಿದ್ರು. ಆಮೇಲೆ ನೋಡಿ ನಿಮ್ಗೆ ಎಷ್ಟು ಕೋಪ ಬಂದಿದೆ, ಈಗ ಹಾರ ಹಾಕು ಅಂತ ಹೇಳಿ.
ಸುಂದರ
ಆ
Jay Sivananda. If you have not subscribed our YouTube channel, kindly do it the earliest. Also, press the bell icon to get the notification when we upload a new video.